ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ತುಂಬ ಲಾಂಗ್ ಗ್ಯಾಪ್ ಆಯಿತು, ಏನೋ ಪರ್ಸ್ನಲ್ ರೀಸನಿಂದ ನಾನು ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ಹಾಗೆ ಇವತ್ತು ಬುಧವಾರ, ಈಗ 4:15 ಆಗಿದೆ. ಈಗ ನಾವು ಹೊರಗಡೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ಅಂದರೆ ಶಾಪಿಂಗ್ ಹೋಗಬೇಕು, ಮನೆಗೆ ಸ್ವಲ್ಪ ಗ್ರಾಸರಿ ಎಲ್ಲ ತರಬೇಕು, ಹಂಗಾಗಿ ಡಿಮಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಗೂರಲ್ಲಿ ಕೆಲಸ ಇದೆ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡಿಮಾರ್ಟ್ ಹೋಗೋಣ ಅಂತೇಳಿ. ಬೇಗನೆ ಹೋಗಬೇಕಿತ್ತು, ತನುಗೆ ಸ್ಕೂಲ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 3:30 ಆಗುತ್ತೆ. ಇನ್ನು ಅವಳು ಬಂದು ಅವಳು ಫ್ರೆಶ್ ಅಪ್ ಆಗಿ ಹೊರಡೋ ಹೊತ್ತಿಗೆ ಲೇಟಾಗಿ ಹೋಯಿತು, 4:30 ಆಗೋಗ್ಬಿಟ್ಟಿದೆ. ಓಡ್ತಾ ಇದ್ದೀವಿ ಈಗ. ನಾನು ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹಾಗೆ ಡಿಮಾರ್ಟ್ಗೆ ಹೋದರೆ ಬ್ಯಾಗ್ಗಳೆಲ್ಲ ಬೇಕಾಗುತ್ತಲ್ವ, ಹಂಗಾಗಿ ಬ್ಯಾಗ್ಗಳೆಲ್ಲ ನಾನು ತೆಗ್ದು ಎಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ. ಬ್ಯಾಗೆಲ್ಲ ಎತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಾನು ತಾನು ಹಸ್ಬೆಂಡ್ 3 ಜನ. ಹಸ್ಬೆಂಡ್ ಆಲ್ರೆಡಿ ಕೆಳಗಡೆ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಆಲ್ರೆಡಿ 2 ಸಲ ಫೋನ್ ಮಾಡಿಬಿಟ್ರು, ಬೇಗ ಬನ್ನಿ ಬನ್ನಿ ಅಂತೇಳಿ. ಸೊ ಹಾಗೆಯೇ ಇವಾಗ ಏನೆಲ್ಲ ತೊಗೊಂಡಿದ್ದೀನಿ ಮರ್ತಿದ್ದೀನಾ ಅಂತ ಹೇಳ್ಕೊಂಡು ಎಲ್ಲದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಾ? ಸೊ ಹೊರಗಡೆ ಏನಾದರೂ ಹೋಗ್ತಾ ಇದ್ದೀವಿ ಅಂದರೆ ಗ್ಯಾಸ್ ಆಫ್ ಆಗಿದೆಯಾ, ಲೈಟ್ ಆಫ್ ಆಗಿದೆಯಾ, ಫ್ಯಾನ್ ಆಫ್ ಆಗಿದೆಯಾ, ಅದನ್ನೆಲ್ಲ ನೋಡ್ಕೊಬೇಕಲ್ವ. ಹಂಗಾಗಿ ಇವಾಗ ತಗೊಂತ ಇದ್ದೀವಿ. ಫೋನು ರೀಸೆಂಟಾಗಿ ಒಂದು ಸಲ ಬೀಳಿಸ್ಬಿಟ್ಟೆ, ಬೀಳಿಸ್ಬಿಟ್ಟು ಒಂದು ಫೋನ್ ಡಿಸ್ಪ್ಲೇ ಎಲ್ಲ ಹೋಗ್ಬಿಡ್ತು, ಕಂಪ್ಲೀಟಾಗಿ ವರ್ಕೇ ಆಗ್ತಾಯಿಲ್ಲ. ಆ ರೀತಿ ಪ್ರಾಬ್ಲಮ್ ಆಯಿತು ಫೋನು. ಇವಾಗಲೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬೀಳಿಸ್ಬಿಡ್ತಾ ಇದ್ದೆ, ಹೇಗೋ ಇಟ್ಕೊಂಡೆ. ಓಕೆ, ಎಲ್ಲ ಚೆಕ್ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ. ತನು ಆಲ್ರೆಡಿ ರೆಡಿಯಾಗಿದ್ದಾಳೆ. ಸೊ ಹೋಗಿ ಕುತ್ಕೊಳ್ತಾ ಇದ್ದಂಗೆ ನನ್ನ ಹಸ್ಬೆಂಡ್, ಎಷ್ಟೊತ್ತು ಮಾಡ್ತೀರಾ, ನಿಮ್ಮದಂತೂ ತೀರೋದೇ ಇಲ್ಲ, ಹಂಗೆ ಹಿಂಗೆ ಅಂತ ಇದ್ದರು. ನಾವು ನೀವೇನಪ್ಪ ಬರೀ ಬಟ್ಟೆ ಹಾಕ್ಕೊಂಬಿಟ್ಟು ಒಂದು ಗಾಡಿಕ್ಕಿದ್ದು ಎತ್ಕೊಂಡು ಹೊರಟ್ಬಿಡ್ತೀರಾ, ನಾವೆಲ್ಲ ನೋಡ್ಕೊಂಡು ಬರಬೇಕಲ್ಲ ಅಂತ ವಾದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಮೋಡ ಆಗಿದೆ ನೋಡಿ, ಮಳೆ ಬರೋ ಥರ ಇದೆ. ಓಹ್, ಇವಾಗ ನಾವು ಬೇಗೂರು ಕಡೆ ಹೋಗ್ತಾ ಇದ್ದೀವಿ. ಬೇಗೂರು ಕಡೆ ಹೋಗಿ ಆ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಡಿಮಾರ್ಟ್ ಹೋಗ್ತೀವಿ. ಅವನು ಪರ್ಸ್ನಲ್ ಕೆಲಸ ಅಂತ ಹೋಗಿದ್ವಲ್ವ, ಆ ಕೆಲಸ ಆಗಲೇ ಇಲ್ಲ. ಅಷ್ಟೊತ್ತಿಗೆ 5 ಗಂಟೆ 5:30 ಮಳೆನೇ ಶುರುವಾಗೋಯಿತು. ತುಂಬ ಜೋರು ಮಳೆ ಅಂತೇನಿಲ್ಲ, ಸ್ವಲ್ಪ ಬಂತು ಮೀಡಿಯಮ್ ಆಗಿ. ಹಾಗೆಯೇ ಅಲ್ಲಿಂದ ಈಗ ನಾವು ಅಲ್ಲೇ ಪಕ್ಕದಲ್ಲಿ ಬೆಳ್ಳೂರು ಇದು ಬಿಳೆಕಳ್ಳಿ ಹತ್ರ ಇದೊಂದು ಎಕ್ಸಿಬಿಷನ್ ಹಾಕಿದ್ರು. ನಾನೇನೋ ಬಟ್ಟೆಗಳು ಎಲ್ಲ ತುಂಬ ಇರುತ್ತೆ ಅಂದರೆ ಬಟ್ಟೆಗಳು ಪಾತ್ರೆಗಳು ಈ ಥರದ್ದೆಲ್ಲ ಇಟ್ಟಿರ್ತಾರಲ್ವ, ಪಿಂಗಾಣಿ ಐಟಮ್ಮು ಸ್ಪೂನ್ಸು ಆ ಥರದ್ದೆಲ್ಲ ಅದೆಲ್ಲ ತುಂಬ ಇದೆ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ತುಂಬ ಕಲೆಕ್ಷನ್ಸು ಬಟ್ಟೆಗಳೇ ಇತ್ತು, ಬಟ್ಟೆಗಳು, ಬೆಡ್ಶೀಟ್ಗಳು ಮತ್ತು ಸ್ಕ್ರೀನ್ಗಳು, ಮ್ಯಾಟ್ಗಳು ಈ ಥರದ್ದಿತ್ತು. ಅಲ್ಲಿ ಏನು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ, ಪ್ರೈಸ್ ಕೂಡ ಜಾಸ್ತಿ ಇತ್ತು ಅಂತ ನನಗನ್ನಿಸ್ತು. ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬ, ಡ್ರೆಸ್ ಕಲೆಕ್ಷನ್ಸು ಆ ಥರದ್ದೆಲ್ಲ ತುಂಬ ಇದೆ, ವುಡನ್ಸು ಸ್ಪ್ಯಾಚುಲಗಳು ಮತ್ತು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಕಾಸ್ಟ್ಲಿ, 1000-1500 ಆ ರೇಂಜಲ್ಲಿ ಹೇಳ್ತಾರೆ. ಸರಿ, ಅಲ್ಲೆಲ್ಲ ನೋಡಿ ನಾವು ಡೋರ್ದು ಸ್ಕ್ರೀನು ಮತ್ತು ವಿಂಡೋ ಸ್ಕ್ರೀನು ಅಲ್ಲಿ ನೋಡಿದೆ, ಅದು ಯಾಕೋ ಇಷ್ಟ ಆಯಿತು, ಹಂಗಾಗಿ ಅದೊಂದು ತೊಗೊಂಡೆ. ಮತ್ತು ಕಪ್ಸ್ ಬೇಕು ಅಂತೇಳಿ ಕಪ್ಸ್ ತೊಗೊಂಡೆ. ಸೊ ನೋಡಿ, ಇದು ಸಹಾರ ಕಲೆ ಮತ್ತು ಕರಕುಶಲ ಎಕ್ಸಿಬಿಷನ್ ಅಂತೇಳಿ, ಯಾರಾದರೂ ಹೋಗೋದಿದ್ರೆ ಹೋಗ್ಬೋದು, ಬಿಳೆಕಳ್ಳಿ ಹತ್ರ ಇದೆ. ಅಲ್ಲಿಂದ ಸೀದಾ ತನು ಏನಾದರೂ ಬೇಕಂತ ಕೇಳಿದ್ಲು, ಹಂಗಾಗಿ ಅವಳಿಗೊಂದು ದೋಸೆ ಕೊಡ್ಸೋಣ ಅಂತೇಳಿ ಅವಳು ದೋಸೆ ಕೊಡಿಸಿದ್ವಿ. ನಾನೊಂದು ಸ್ವಲ್ಪ ಬೊಂಡ ಸೊಪ್ಪು ತೊಗೊಂಡೆ, ತುಂಬ ದಿನ ಆಗಿತ್ತು ಬೊಂಡ ಸೊಪ್ಪು ತಿಂದೇ ಇರಲಿಲ್ಲ. ನಾನು ನಮ್ಮೂರಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಬೊಂಡ ಸೊಪ್ಪು. ಇಲ್ಲಿ ಓಕೆ ಓಕೆ ಥರ ಇತ್ತು, ಉಡುಪಿ ಹೋಟೆಲಿದು. ನನ್ನ ಹಸ್ಬೆಂಡು ಸ್ವಲ್ಪ ಪುಲಾವ್ ತೊಗೊಂಡ್ರು, ಅವರು ತಿಂದರು. ಅದಾದಮೇಲೆ ಇವಾಗ ಬೇಗೂರ ಹತ್ರ ಇರೋ ಡಿಮಾರ್ಟ್ ಬಂದಿದ್ವಿ, ಯಾಕಂದರೆ ಈ ಕಡೆನೇ ಬಂದುಬಿಟ್ವಲ್ವ, ಹಂಗಾಗಿ ಇಲ್ಲೇ ಬಂದ್ವಿ. ಆ್ಯಕ್ಚುಲಿ ನಾನು ಪದ್ಮನಾಭನಗರ ಹತ್ರ ಇರೋ ಡಿಮಾರ್ಟ್ ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ಹೋಗೋತಿಗೆ ಲೇಟ್ ಆಗುತ್ತೆ, ಇಲ್ಲೇ ಹೋಗೋಣ ಬಾ ಅಂತ ಕರೆದ್ರು.
ಸರಿ ಅಂತೇಳಿ ಇಲ್ಲೇ ಹೋದ್ವಿ. ಇದೇನು ತುಂಬ ದೊಡ್ಡದ ಅಂತ ಇಲ್ಲ, ಒಂದೇ ಫ್ಲೋರಲ್ಲಿ ಎಲ್ಲದು ಕೂಡ ಒಂದೇ ಫ್ಲೋರಲ್ಲಿದೆ. ಹಂಗಾಗಿ ಇಲ್ಲೇ ನೋಡಿದ್ವಿ. ನನಗೇನು ಈ ಡಿಮಾರ್ಟ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಇದ್ರಿದ ಬನೇರ್ಘಟ್ಟ ರೋಡಲ್ಲಿರೋ ಡಿಮಾರ್ಟ್ ತುಂಬ ದೊಡ್ಡದಾಗಿದೆ, ಜಾಸ್ತಿ ಕಲೆಕ್ಷನ್ಸ್ ಇದೆ. ಅದು ಬಿಟ್ಟರೆ ಮತ್ತು ಕನಕಪುರ ಮೇನ್ ರೋಡಲ್ಲಿರುವಂಥ ಡಿಮಾರ್ಟ್ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ಇದು ಅವಕ್ಕೆಲ್ಲ ಹೋಲ್ಸೇರಿ ಸ್ವಲ್ಪ ಚಿಕ್ಕದು, ಅಂದರೆ ಒಂದೇ ಫ್ಲೋರಲ್ಲಿದೆ, ಸ್ವಲ್ಪ ಕಡಿಮೆ ಕಲೆಕ್ಷನ್ಸ್ ಅನಿಸುತ್ತೆ. ನಾವು ಡಿಮಾರ್ಟಿಗೆ ಬಂದ ತಕ್ಷಣ ಫಸ್ಟು ನಾನು ಹೋಗೋದೇ ಈ ಜಾಗ, ಯಾಕಂದರೆ ನನಗಿಲ್ಲಿ ಈ ಗ್ಲಾಸ್ ಐಟಮ್ಗಳು, ಬೌಲುಗಳು ಈ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ, ಕಪ್ಗಳೆಲ್ಲ. ಹಾಗಾಗಿ ಇಲ್ಲೇ ಬಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇಲ್ಲೆಲ್ಲ 29 ರುಪೀಸು, 39 ರುಪೀಸು, ಇದಕ್ಕೆಲ್ಲ ತುಂಬ ಚೆನ್ನಾಗಿರೋ ಈ ನೋಡಿ ಕಪ್ಗಳು ಇದೆಲ್ಲ ಸಿಗುತ್ತೆ, ಕಾಫಿ ಕಪ್ಪು ಎಲ್ಲ. ಹಾಗಾಗಿ ಬರೀ ಇಲ್ಲೇ ಬಂದುಬಿಟ್ಟು ಫಸ್ಟ್ ನಾನು ನೋಡೋದೇ ಇಲ್ಲಿ. ನೋಡಿ ಇಲ್ಲಿ ನಾನು ಮಿಕ್ಸಿಂಗ್ ಬೌಲ್ ಬರುತ್ತಲ್ಲ ಆ ಥರ ಸಿಗುತ್ತೇನಾ ಅಂತ ಬಂದೆ, ಅಂದರೆ ದೊಡ್ಡ ಸೈಜಲ್ಲಿ ಮಿಕ್ಸಿಂಗ್ ಬೌಲ್ ಬರುತ್ತಲ್ವ ಆ ಥರ ತೊಗೊಳ್ಳೋಣ ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ. ಇಲ್ಲಿ ಬಂದು ನೋಡಿದೆ, ಇಲ್ಲಿ ಸಿಕ್ಕಲಿಲ್ಲ ನಿಜ ಹೇಳಬೇಕಂದ್ರೆ. ಇನ್ನು ಸ್ಟೋರೇಜ್ಗೆಲ್ಲ ದೊಡ್ಡ ದೊಡ್ಡದಾಗಿ ಚೆನ್ನಾಗಿದೆ ಬಾಕ್ಸ್ಗಳೆಲ್ಲ, 399, 299 ಆ ಥರದ್ದು ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಇದೆ. ಹಾಗೆ ಈ ಗ್ರಾಸರ್ ಇಟ್ಕೊಳೋವು ಕೂಡ ಚೆನ್ನಾಗಿದೆ ಕಲೆಕ್ಷನ್ಸು. ಪ್ರೈಸ್ ಜಾಸ್ತಿ ಇದೆ, ಅಂದರೆ ಆನ್ಲೈನ್ ಪ್ರೈಸ್ಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನಾನು ಮೊನ್ನೆಯೆಲ್ಲ ನೋಡ್ತಾ ಇದ್ದೆ ಅದನ್ನು, ಮೀಶೋದಲ್ಲೆಲ್ಲ ಇವೆಲ್ಲ ಚೆನ್ನಾಗಿದೆ ಕಂಟೈನರ್ಗಳೆಲ್ಲ. ಇಲ್ಲೆಲ್ಲ ಕಂಟೈನರು ಒಂದಕ್ಕೇ 79 ರೂಪಾಯಿ, ಒಳ್ಳೆ ಕ್ವಾಲಿಟಿದು 129 ರೂಪಾಯಿ ಆ ರೀತಿ ಇದೆ. ಇನ್ನು ಲಂಚ್ ಬಾಕ್ಸ್ ಎಲ್ಲ ನೋಡಿದೆ, ಲಂಚ್ ಬಾಕ್ಸು ಕೂಡ ಕಾಸ್ಟ್ಲಿನೇ ಇತ್ತು, 210 ಅದು ತೊಗೋಬೋದಿತ್ತು, ಆದರೆ ಬೇಡ ಅಂತ ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಪ್ಲಗ್ ಬಾಕ್ಸು ಈ ಥರದ್ದೆಲ್ಲ ಬೇಕಿತ್ತು ಅಂತೇಳಿ ನನ್ನ ಹಸ್ಬೆಂಡ್ ಅದನ್ನೆಲ್ಲ ತೊಗೊತಾ ಇದ್ದಾರೆ ಈಗ. ನಂಗೆ ಮೇಯ್ನಾಗಿ ನೋಡಿ ಇದೊಂದು ಕೆಟಲ್ ತಗೊಳ್ಳೋಣ ಅಂತಲೇ ಅಂದ್ಕೊಂಡೆ. ಪಿಜನ್ನು 499 ಇತ್ತು, ಪ್ರೆಸ್ಟೀಜು 699 ಇತ್ತು. ನಾನು ಅತ್ಲೆ ಪಿಜನಲ್ಲೇ ತೊಗೊಳ್ಳೋಣ, ನಮಗೇನು ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಪಿಜನೇ ಸಾಕು ಅಂತ ಅಂದ್ಕೊಂಡೆ. ಮತ್ತು ನಾಲ್ಕು ಪಿಜನ್ ಖಾಲಿ ಆಗಿತ್ತು, ಹಂಗಾಗಿ ಅದನ್ನು ಬಿಟ್ಟೆ. ಮತ್ತು ಗಂಟೆ ಬೇಕಿತ್ತು ಮನೆಗೆ, ಸ್ವಲ್ಪ ಗಂಟೆನೂ ಅದು ಬಿಚ್ಕೊಂಡು ಇದಾಗಿದೆ ಅಂಥೇಳಿ ಗಂಟೆ ನೋಡಿದೆ. ಗಂಟೆ ರೇಟು ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಇನ್ನು ಮಾಮೂಲಿ ಅಂಗಡಿಯಲ್ಲೇ ತೊಗೊಳ್ಳೋಣ ಅಂಥೇಳಿ ಗಂಟೆನೂ ಏನು ನಾನು ಅಲ್ಲಿ ತೊಗೊಳ್ಳಿಲ್ಲ. ಸೊ ಸ್ವಲ್ಪ ಗ್ರಾಸರಿಗಳು, ಇನ್ನೊಂದಷ್ಟು ಐಟಮ್ ಎಲ್ಲ ತೊಗೊಂಡೆ. ಏನೆಲ್ಲ ತಂದೆ ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇದು ಚಿಕ್ಕ ವ್ಲಾಗಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ ಇನ್ನು ಗ್ರಾಸರಿ ಸೆಕ್ಷನಿಗೆ ಬಂದ್ವಿ, ಅಲ್ಲೆಲ್ಲ ಪಾತ್ರೆಗಳು ಅದೆಲ್ಲ ನೋಡಿದೆ. ನಾನು ಸ್ಟೀಲು ಬಾಂಡ್ಲೆಯೇ ಬರುತ್ತಲ್ವ ಫ್ರೆಂಡ್ಸ್, ಆ ಥರದ್ದು ನೋಡೋಣ ಅಂತಲೇ ಮೇಯ್ನಾಗಿ ಹೋದೆ, ಬಟ್ ಅದು ಸಿಗಲೇ ಇಲ್ಲ ನನಗೆ. ಇಲ್ಲಿ ಎಲ್ಲ ಏನೆಲ್ಲ ಬೇಕೋದನ್ನೆಲ್ಲ ತೊಗೊಂಡು ಇವಾಗ ನಾವು ಹೊರಡೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ರು, ಅವ್ರಿಗೆ ಗಾಡಿ ಎತ್ಕೊಂಡು ಬಂದ್ವಿ ಮನೆ ಕಡೆ ಬಂದ್ವಿ. ಸೊ ಹಾಗೆ ನಾವು ಬರೋ ಅಷ್ಟರಲ್ಲಿ ಇಲ್ಲಿ ಆಪೋಸಿಟ್ಟು ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 10 ಗಂಟೆಗೆ 10 ನಿಮಿಷ ಇದೆ. ಆಪೋಸಿಟ್ ನೋಡಿ ಲೈಟಿಂಗ್ಸ್ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಬಿಲ್ಡಿಂಗು. ಈ ಬಿಲ್ಡಿಂಗ್ ಹೇಗೆ ರೆಡಿ ಆಯ್ತು ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ರೆಡಿ ಆಗೋಯಿತು. ನಾವು ಹೋಗ್ಬೇಕಾದ್ರೆ ನಮಗೆ ಗೊತ್ತೇ ಇಲ್ಲ ಇನ್ನೇನು ನಾಳೆನೇ ಗೃಹ ಪ್ರವೇಶ ಅಂತ. ಅಷ್ಟು ಬೇಗ ಬರೋ ಅಷ್ಟರಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ಎಷ್ಟು ಫಾಸ್ಟಾಗಿ ಒಂದು 30-40 ಜನ ಮೇಲೆ ಕೆಲಸದವ್ರನ್ನ ಇಟ್ಟು 2-3 ದಿನದಲ್ಲಿ ಅಷ್ಟು ಕೆಲಸ ಮಾಡಿದರು. ನಾನಂತೂ ನೋಡ್ತಾನೆ ಇದೆ ಎಷ್ಟು ಬೇಕಾ ಕೆಲಸ ಮಾಡ್ತಾರೆ ಅಂತ. ನಂಗೆ ಈ ಥರದ್ದೆಲ್ಲ ನೋಡೋಕೆ ಒಂಥರ ಇಷ್ಟ ಆಗುತ್ತೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟು ಫಾಸ್ಟಾಗಿ ಮಾಡ್ತಾರೆ, ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂತ. ಅಂದರೆ ಪೇಂಟ್ ಮಾಡೋದೆಲ್ಲ ಈ ಜೋಕಾಲೆ ಥರದ್ರಲ್ಲಿ ಕೂತ್ಕೊಂಡು ಇಳಿದು ಇಳಿದು ಮಾಡ್ತಾರಲ್ವ, ಅದೆಲ್ಲ ನೋಡಬೇಕಾದ್ರೆ ನಂಗೆ ಒಂಥರ ಅನ್ನಿಸ್ತಿರುತ್ತೆ. ನೋಡಿ ಇವಾಗ ಇನ್ನೇನಿಲ್ಲ ಫ್ರೆಂಡ್ಸ್, ಅಡುಗೆ ಅಂದರೆ ಸಾಂಬಾರೆಲ್ಲ ಇದೆ, ರೈಸ್ ಒಂದು ಇಟ್ಕೋಬೇಕು, ರೈಸ್ ಒಂದು ಇಟ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದುಬಿಟ್ಟು ಹೊರಗಡೆ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಓಕೆ, ಇವತ್ತಿಂದು ವಿಡಿಯೋ ಇಷ್ಟೇ, ಇದೊಂದು ಸಿಂಪಲ್ ವ್ಲಾಗು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.